ಯಾಕೆಂದ್ರೆ ದೇವೇಗೌಡರು ಇಷ್ಟು ವರ್ಷ ಕಾಂಗ್ರೆಸ್ ಅನ್ನು ನಂಬಿಕೊಂಡು ಅವರ ರಾಜಕೀಯ ಜೀವನನೇ ಹಾಳು ಮಾಡ್ಕೊಂಡ್ಬಿಟ್ರು। ಅವರು ಅದನ್ನ ಕಂಟಿನ್ಯೂ ಮಾಡಿದ್ರೆ ಇನ್ನು 20 ವರ್ಷ ಮುಖ್ಯಮಂತ್ರಿ ಆಗಿ ಇರ್ತಾ ಇದ್ರು। ಇಲ್ಲಿ ಈ ಕಾಂಗ್ರೆಸ್ ಅವರು ಎಲ್ಲ ಪ್ರೀ ಪ್ಲಾನ್ ಮಾಡಿ ನಮ್ಮ ಪ್ರಧಾನಮಂತ್ರಿ ಮಾಡ್ತೀವಿ ಅಂತ ಕರ್ಕೊಂಡು ಹೋಗಿ ಅವರ ರಾಜಕೀಯನೇ ನಿರ್ಣಯ ಮಾಡಾಕಿದ್ರು। जेडीएस ನ ಸಭೆ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ನಡೆಯತಾ ಇದೆ। ನಲ್ಪಾಡ್ ಪೆವಿಲಿಯನ್ 2024 ಲೋಕಸಭೆ ಚುನಾವಣೆ ವಿಧಾನಸಭೆ ಚುನಾವಣೆಯಲ್ಲಿ ಕಳೆದ 20 ವರ್ಷಗಳ ಕಡಿಮೆ ಸೀಟ್ ಬಂದಿತ್ತು जेडीएस ಗೆ, ಅಂದ್ರೆ 19 ಸೀಟು। ಇಷ್ಟಾದರೂ जेडीएस ಕಾರ್ಯಕರ್ತರಲ್ಲಿ ಉತ್ಸಾಹ ಏನು ಕುಂದಿಲ್ಲ, ಇಲ್ಲ ಲೋಕಸಭೆಯಲ್ಲಿ ಏನೋ ಮಾಡ್ತೀವಿ ಅಂತ। ಕಾರಣ ಇಷ್ಟೇ, ಈ ಮೈತ್ರಿ ಲೆಕ್ಕಾಚಾರ, ಮೈತ್ರಿ ಮಾತುಕತೆಗಳು ಒಂದು ರೀತಿಯ ಒಂದಷ್ಟು ಪಾಸಿಟಿವ್ ನೆಗೆಟಿವ್ ಚರ್ಚೆಗಳಿದೆ। ಅದರಲ್ಲಿ ಜಾಸ್ತಿ ಪಾಸಿಟಿವ್ ಲೆಕ್ಕಾಚಾರಗಳಾಯಿತು। ಈಗಲೆಲ್ಲ ಇದ್ದಾರೆ, ಮಂಗಳೂರು ಭಾಗದ जेडीएसನ ಕಾರ್ಯಕರ್ತರು ಕೂಡ ಇದ್ದಾರೆ, ಮಂಡ್ಯ ತುಮಕೂರು ಸೇರಿದಂಗೆ ಎಲ್ಲ ಊರವರು ಇಲ್ಲ ಅವರೇ। ಸೊ ಎಲ್ಲರೂ ಮಾತಾಡಿಸ್ಬೇಕು ಅಂತ ಮೊಬೈಲ್ಗಳು ಹಂಗೆ ಸೈಲೆಂಟ್ ಮಾಡ್ಕೊಳ್ಳಿ ಬ್ರದರ್। ತಮ್ಮೂರು ನಮ್ಮದು ನಾಗಮಂಗಲ ತಾಲೂಕು। ನಾಗಮಂಗಲ ತಾಲೂಕು ಲೋಕಸಭೆಯಲ್ಲಿ ನಿಖಿಲ್ ಲೀಡ್ ಕೊಟ್ಟಿರಿ, ನಾಗಮಂಗಲದಲ್ಲಿ ಇನ್ನೆಲ್ಲ ಕಡೆ ಲೀಡ್ ಇರಲಿಲ್ಲ। ಎಮ್ ಎಲ್ ಎ ಸೋತ್ಬಿಟ್ರಲ್ಲ ಯಾಕೆ? ಅದು ಎರಡು ಕಡೆ ಮಾತ್ರ ಹಿನ್ನಡೆ ಆಯಿತು, ಬೆಳ್ಳೂರು ಮತ್ತು ನಾಗಮಂಗಲ। ಅದೇನು ಮಾಡೋಕ್ಕಾಗಲ್ಲ। ಓಕೆ, ಈಗೇನು ಈ ಬಿಜೆಪಿ JDS ಮೈತ್ರಿ ಆಗಲಿಲ್ಲ, ಆಗತ್ತೆ ಅನ್ನೋ ಚರ್ಚೆ, ಆ ದಿಸೆಯಲ್ಲಿ ಚರ್ಚೆ, ನಿಮ್ಗೆ ಲಾಭನಾ ನಷ್ಟನಾ? ಖಂಡಿತವಾಗ್ಲೂ ಲಾಭ ಆಗುತ್ತೆ ಸರ್, ಯಾಕೆಂದರೆ ದೇವೇಗೌಡರು ಇಷ್ಟು ವರ್ಷ ಕಾಂಗ್ರೆಸ್ಸನ್ನು ನಂಬಿಕೊಂಡು ಅವ್ರ ರಾಜಕೀಯ ಜೀವನನೇ ಹಾಳು ಮಾಡ್ಕೊಂಬಿಟ್ರು। ಕಾಂಗ್ರೆಸ್ ನಂಬ್ಕೊಂಡು ಇಲ್ಲಿ ಮುಖ್ಯಮಂತ್ರಿ ಆಗಿದ್ರು 94ರಲ್ಲಿ ದೇವೇಗೌಡರು। ಅವರು ಅದನ್ನು ಕಂಟಿನ್ಯೂ ಮಾಡಿದರೆ ಇನ್ನೂ 20 ವರ್ಷ ಮುಖ್ಯಮಂತ್ರಿ ಆಗಿ ಇರ್ತಾ ಇದ್ರು। ಇಲ್ಲಿ ಈ ಕಾಂಗ್ರೆಸ್ ಅವರು ಎಲ್ಲ ಪ್ರೀ ಪ್ಲಾನ್ ಮಾಡಿ ನಮ್ಮ ಪ್ರಧಾನಮಂತ್ರಿ ಮಾಡ್ತೀವಿ ಅಂತ ಕರ್ಕೊಂಡು ಹೋಗಿ ಅವ್ರ ರಾಜಕೀಯನೇ ನಿರ್ಣಯ ಮಾಡಾಕಿದ್ರು। ಕೊಡೋ ಥರ ಕೊಟ್ಟರು, 8 ತಿಂಗಳಾದಮೇಲೆ ಸೀತಾರಾಮ್ ಕೇಸರಿ ಅವರು ವಾಪಸ್ ತಗೊಂಡ್ರು, ಸರ್ಕಾರ ಬಿದ್ದೋಯ್ತು ಅಲ್ಲಿಗೆ। ತಿರ್ಗಿ ಅಲ್ಲಿಂದ ದೇವೇಗೌಡರು ಹೇಳೋಕ್ಕೆ ಆಗಿಲ್ಲ, ಕುಮಾರಸ್ವಾಮಿಗೂ ಅದೇ ಕೆಲಸ ಮಾಡಿದ್ರು। ಮತ್ತೆ ಈ ಕಾಂಗ್ರೆಸ್ ಅವ್ರು ನಂಬ್ಕೊಂಡು ಇವ್ರು ರಾಜಕಾರಣ ಮಾಡೋದು ಸಾಧ್ಯನಾ? ಏನು ಮಾಡ್ತಿದ್ದೀರಿ ತಾವು? ವ್ಯವಸಾಯನ ಬಿಸ್ನೆಸ್? ವ್ಯವಸಾಯ ಬಿಸ್ನೆಸ್ ಎರಡೂ ಮಾಡ್ತಾ ಇದ್ದೀವಿ, ಎರಡೂ ಮಾಡ್ತಾ ಇದ್ದೀವಿ। ರಾಜಕೀಯ ತುಂಬ ಚೆನ್ನಾಗಿ ಹೇಳ್ತಾ ಇದ್ದೀವಿ, ಒಳ್ಳೇದು। ಅದೆಲ್ಲ ಆದಮೇಲೆ 2006 ಬಿಜೆಪಿ ಜೊತೆ ಸೇರ್ಕೊಂಡಿದ್ರಲ್ಲ, ಆಮೇಲೆ ಯಾಕೆ ಬಿಟ್ಬಿಟ್ರಿ? ಯಾಕೆ ವ್ಯತ್ಯಾಸ ಮಾಡ್ಕೊಂಡ್ರಿ? ಅದು ಕಾಂಗ್ರೆಸ್ ಕಾರಣ ಸರ್, ಅದು ದೇವೇಗೌಡರು ಮೈಂಡ್ ವಾಶ್ ಮಾಡಿದ್ರು ಕಾಂಗ್ರೆಸ್ನವರು। ನಿಮ್ಮ ಜೊತೆ ನಾವು ಬಂದ್ಬಿಡ್ತೀವಿ, ಬಿಜೆಪಿಗೆ ಯಾವುದೇ ಕಾರಣಕ್ಕೂ ಅಧಿಕಾರ ಕೊಡಬೇಡಿ, ಹಾಗೆ ಹೇಗೆ ಅಂತ ಎಲ್ಲ ಮೈಂಡ್ ವಾಶ್ ಮಾಡೋರು ದೇವೇಗೌಡರಿಗೆ। ದೇವೇಗೌಡರು ಏನು ಮಾಡಿದ್ರು, ಮಾತು ಬೇರಂಗಿಲ್ಲ, ಕಾಂಗ್ರೆಸ್ ಅವರಿಗೆ ಮಾತು ಕೊಟ್ಟಿದ್ರಲ್ಲ, ಅದಕ್ಕೋಸ್ಕರ ಅವರು ತೀರ್ಮಾನ ಮಾಡಿದ್ರು। ಅದು ರಾತ್ರಿ ಆಗೋಯ್ತು। ಈ ಲೆಕ್ಕಾಚಾರ MLA ಎಲೆಕ್ಷನ್ಗೂ ಮೊದಲೇ ಮಾಡ್ಕೊಂಡಿರೋ ಲಾಭ ಆಯ್ತಿಲ್ಲ ನಿಮ್ಮ ಪಾರ್ಟಿಗೆ? 150 ಸೀಟ್ ಗೆಲ್ತಾ ಇದ್ವಿ, ಯಾಕೆ ಮಾಡಿಲ್ಲ ಮತ್ತೆ ಅಂತಂದ್ರೆ ಅದು ಒಬ್ರಿಗೊಬ್ರು ಆಗಲಿಲ್ಲ। ಈಗ ನಿಮ್ಮ ಜಿಲ್ಲಾಧ್ಯಕ್ಷ ಹೇಳ್ತಾ ಇದ್ರು ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ, ಈಗ ಹಂಗ್ ಬದಲಾಗಿದೆ, ಈಗ ಆಗಿದೆ ಸರ್, ಕೆಟ್ಟ ಮೇಲೆ ಬಂದಿದೆ ಸರ್। ಸೋಮಣ್ಣ ತಗೊಂಡಿರುವಂತದ್ದು JDS ಕೊಟ್ಟೆ, ಅದೇನು ಸಪರೇಟ್ ಕಾಂಗ್ರೆಸ್ ಇಂದ ಬಂದಿದ್ದೇನಲ್ಲ। ನಮ್ಗೆ ಸೋಲುವಂತ ಕ್ಯಾಂಡಿಡೇಟ್ಗಳು ಯಾರು ಇಲ್ಲ ಇಲ್ಲಿ। 1000 ರೂಪಾಯಿ ಕೂಪನ್ ಕಾರ್ಡ್ ಇದೆಯಲ್ಲ, ಅದು ಓಪನ್ ಜಾಗ ಜಾಹೀರ, ಅದು ಅವ್ರಿಗೆ ಎದಿರೋದ ಕಾಂಗ್ರೆಸ್ ಕುತಂತ್ರದಿಂದ ಧರ್ಮ ಕಾಂಗ್ರೆಸ್ ಅವ್ರದ್ದು ಮರ್ತರಲ್ಲ 2018ರಲ್ಲಿ 19ರಲ್ಲಿ ಆ ಥರ ಇವ್ರು ಏನಾರ ಮೈತ್ರಿ ಧರ್ಮ ಮರೆಯಕ್ಕೆ ಹೋದ್ರೆ ಮಂಡ್ಯ ಜಿಲ್ಲೆ ಜನ ಅವ್ರಿಗೂ ಶಾಶ್ವತವಾಗಿ ಮನೆ ಕಳಿಸೋ ಜವಾಬ್ದಾರಿನ ಮಾಡ್ತಾರೆ। ದೇವರಾಜಗೌಡರು ಅಂದ್ಬಿಟ್ಟು ಮಧುರ ತಾಲೂಕು, ಓ ನಮ್ಮ ತಾಲೂಕರು ಹೇಳಿ, ಏನು ಸಮಾಚಾರ? ಈಗೇನು ಮೈತ್ರಿ ಮಾಡ್ಕೊತೀರಂತೆ? ಸ್ವಾಮಿ ಅವ್ರು ನಿಂತ್ಕೊಂಡಿಲ್ಲ ಅಂದಿದ್ರೆ ತಮ್ಮಣ್ಣವ್ರು ಗೆದ್ದಿರೋರು ಅಲ್ವೇ? ಓಟ್ ಲೆಕ್ಕಾಚಾರದಲ್ಲಿ ಖಂಡಿತ ಅದು ನಮ್ಮ ಓಟೆ, ಸ್ವಾಮಿನ ತಗೊಂಡಿರುವಂಥದ್ದು JDS ಓಟೆ, ಅದೇನು ಸಪ್ರೇಟ್ ಕಾಂಗ್ರೆಸ್ ಇಂದ ಬಂದಿದ್ದೇನಲ್ಲ। ಇಲ್ಲಿ ನಮ್ಗೆ ಇಲ್ಲಿ ಸ್ವಾಮಿಣ್ಣ ಮೇಲೆ ಕೈ ಹಾಕೊಂಡು ಹೋಗಕ್ ರೆಡಿ ಇದೀರಿ? ಖಂಡಿತ, ನಮ್ಮನೆ, ನಮ್ಮ ಸ್ವಾಮಿಣ್ಣ ನಮ್ಮನೆ ಮಗು, ಅದರದೇನೈತಿ ಕುಮಾರ ಈಗ ನಮ್ದೊಂದು ಈಗ ಮನ್ಮೂಲ ಅಧ್ಯಕ್ಷ ಮಾಡ್ಬಿಟ್ಟಿರಿ, ಸಮಸ್ಯೆನೇ ಗೊತ್ತಿರ್ಲಿಲ್ಲಪ್ಪ। ಮನ್ಮೂಲ ಅಧ್ಯಕ್ಷ ಅಂತ ಅಂದ್ರೆ ಅದು ರಾಜಕಾರಣ ಅಂತಂದ್ರೆ ಅವರು ಏನ್ ಮಾಡ್ಕೊಂಡವ್ರು, ಇವ್ರು ಏನ್ ಮಾಡ್ಕೊಂಡು ಕಾರ್ಯಕರ್ತರು ಗೊತ್ತಿಲ್ವಲ್ಲ, ನಾಯಕರುಗಳು ಏನ್ ಮಾಡ್ಕೊಂಡು ಅವತ್ತೇನಾರ ಗೆಜ್ಜೆಗೆರೆ ಇದಕ್ಕೆ ಮನ್ಮೂಲ್ಗೆ ಏನಾರ ಏನು ಅಧ್ಯಕ್ಷ ಮಾಡ್ಬಿಟ್ಟಿದ್ರೆ ಕಾಂಪಿಟೇಟರ್ ಅಲ್ಲ, ಹೌದು ಅಲ್ವಾ? ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಮಾಡಿದ್ರಲ್ಲ ಅವ್ರ ಹೆಂಡತಿನ ಸಮಯ, ಅದಕ್ಕಿಂತ ಪ್ಲಸ್ ಪ್ಲಸ್ ಆಯ್ತಿರ್ತದೆ, ಮೈನಸ್ ನನಗೆ ಬೇಕು ಅಂದ್ರೆ ಕೊಡಕಾಗುತ್ತೆ, ಒಂದ್ ಮನೆಗೆ ಎರಡು ಅಧಿಕಾರ ಕೊಡಕಾಗುತ್ತೆ। ಈಗ ಗುಂದಾಬಿಡ್ತೀರಿ ಬಿಜೆಪಿ ಅಂದ್ಮೇಲೆ ಅವ್ರ ಪಕ್ಷಕ್ಕೆ ಒಂದು ಶಿಸ್ತ ಸಿಪಾಯಿನಾಗಿ ಈಗ ಕೆಲಸ ಮಾಡ್ತಾರೆ ಬಿಜೆಪಿ ಅವರು। ಅವ್ರ ವರಿಷ್ಠ ಏನು ತೀರ್ಮಾನ ಕೊಡ್ತಾರೆ ಅದ್ರಲ್ಲಿ ಅವ್ರು ಮಾಡ್ಲೇಬೇಕಲ್ವಾ? ಈಗ ನೀವು ಮತ್ತೆ ಬಿಜೆಪಿ ಇಬ್ರು ವರಿಷ್ಠ ತೀರ್ಮಾನಕ್ಕೆ ಬದ್ಧ ಹಂಗಾರೆ? ವರಿಷ್ಠರು ಏನ್ ತೀರ್ಮಾನ ತಗೊಂಡು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ದೇವೇಗೌಡರಪ್ಪಾಜಿ ಅವರು ಕುಮಾರಣ್ಣ ಏನ್ ತೀರ್ಮಾನ ತಗೊಂತಾರೋ ಅದಕ್ಕೆ ಕಾರ್ಯಕರ್ತರು ಬದ್ಧ ನಾವು। ಆಮೇಲೆ ಏನ್ ಗೊತ್ತಾ ವೀಕ್ಷಕರೇ, ಮಂಡ್ಯದಲ್ಲಿ JDS ಭದ್ರಕೋಟೆ ಅಂತಿದ್ರು, ಭದ್ರಾಗಿರಕ್ಕೆ ಒಂದ್ ಸ್ವಲ್ಪ ಬಿಜೆಪಿ ಒಟ್ಟು ಸೇರ್ಕೊಂಡಿತ್ತು, ಅಲ್ಲೇನಾಯ್ತು ಇಲ್ಲ ಪರವಾಗಿಲ್ಲ, ಅವರು ಜಿದ್ದಿಗೆ ಬಿದ್ರು ಬಿಜೆಪಿ ಅವರು, ಇವರು ಜಿದ್ದಿಗೆ ಬಿದ್ರು, ಇಬ್ರು ಜಿದ್ದಿಗೆ ಬಿದ್ದು ಕಾಂಗ್ರೆಸ್ ಚುನಾವಣೆ ಗೆಲ್ಲಕ್ಕೆ ಏನ್ ಬೇಕು ಅವೆಲ್ಲ ಮಾಡ್ಕೊಂಡ್ರು। ಮಂಡ್ಯದವ್ರು ಇವ್ರು, ನಾಗಮಂಗಲ ಇವ್ರು, ಮದ್ದೂರು ಅವರು, ಅವ್ರದ್ದೊಂದು ಇದಾಯ್ತಲ್ಲ ಸುಮ್ಮನೆ ಅದೇನೋ ಕಾರ್ಡ್ಗಳು ಬಂತಲ್ಲ, ಗಿಫ್ಟ್ ಕಾರ್ಡ್ಗಳು ಅಲ್ಲಿ। ಆಮೇಲೆ ಏನಾಯ್ತು ಅಂತಂದ್ರೆ ಮುಸಲ್ಮಾನ್ ಬಾಂಧವರು ಓಟ್ ಎಲ್ಲಿದೆ, ಎಲ್ಲಿ ಓಟ್ ಇದೆ ಅಲ್ಲಿ ಅವರು ಆಡಬಾರ್ದಾರ ಆಟ ಎಲ್ಲ ಆಡಿ ಇದೇ ಕಾರ್ಡ್ ಕೊಟ್ಟು ಅಲ್ಲಿ ಇದು ಮಾಡ್ಕೊಂಡ್ರು ಅವರು। ನಮಗೆ ಈ ಸಲ ಶ್ರೀರಂಗಪಟ್ಣ ಆಗ್ಬೋದು, ನಾಗಮಂಗಲ ಆಗ್ಬೋದು, ಮಂಡ್ಯ ಆಗ್ಬೋದು, ನಮ್ಮ ಮಳವಳ್ಳಿ ಆಗ್ಬೋದು, ಜಾಸ್ತಿ ಅಂತರ ಐತೆ, ಮಳವಳ್ಳಿ ಆಗ್ಬೋದು, ನಮ್ಮ ಮಳವಳ್ಳಿ ಮದ್ದೂರು ಆಗ್ಬೋದು, ನಮ್ದೇನೈತಿ ಈ ವಿಚಾರಗಳಲ್ಲಿ ಕೇರಪೇಟೆ ಗೆದ್ದೈತೆ ಬಿಡಿ, ಶ್ರೀರಂಗಪಟ್ಟಣ ಮೇಲ್ಕೋಟೆ ಆಗ್ಬೋದು. ನಮಗೆ ಸೋಲುವಂಥ ಕ್ಯಾಂಡಿಡೇಟ್ಗಳು ಯಾರೂ ಇಲ್ಲ ಇಲ್ಲಿ. ಇಲ್ಲಾಂದರೆ ಒಳೆಟ್ಗಳು ಬೀಳ್ತು ಬಿಜೆಪಿ, ನೀವು ಹೇಳೋಂಗೆ ಒಳೆಟ್ ಬೀಳ್ದಿದ್ದಾಗ ಬಿಜೆಪಿ ಅಭ್ಯರ್ಥಿಗಳು ಇಲ್ಲ ಅಂದ್ರೆ ನಮಗೊಂದು ಇದಿತ್ತು. ಆಮೇಲೆ ಇವರು 5,000 ರೂಪಾಯಿ ಓಪನ್ ಕಾರ್ಡ್ ಇದೆಯಲ್ಲ, ಅದು ಓಪನ್ ಜಾಗ ಜಾಹೀರ, ಅದು ಅವ್ರಿಗೆ ಗೆದ್ದಿರೋದೇ ಕಾಂಗ್ರೆಸ್ ಕೊತ್ತಂದ್ರದಿಂದ. ಅವ್ರೇನು ಶಾಶ್ವತವಾಗಿ ಲೋಕಸಭೆ ಸೋಲ್ಸಿರಿ ಖಂಡಿತ. ಒಂದು ವಿಷಯ ಈಗಾಗಲೇ ಅಲ್ಲಿ ರಮೇಶ್ ಅವರು ಕೇಳ್ತಾ ಇದ್ದಾರೆ. ಮಂಡ್ಯ ಸಂಸದೆ ಸುಮಲತಾ ಅವರು ಬಿಜೆಪಿಯ ಬೆಂಬಲಿತ ಅಭ್ಯರ್ಥಿಯಾಗಿ ಇದ್ದಿದ್ದು, ಬಿಜೆಪಿಯವರು ಅವರು ಲಿಸ್ಟ್ ಅಲ್ಲಿ ಅನೌನ್ಸ್ ಮಾಡಿದ್ರು ಸಪೋರ್ಟ್ ಸುಮಲತಾಗೆ ಅಂತ. ಈಗ ನಿಮ್ದು ಅವ್ರದ್ದು ಮೈತ್ರಿ ಆದಾಗ ಸಿಟ್ಟಿಂಗ್ ಎಂಪಿ ಇದ್ದಾರೆ, ಅವ್ರನ್ನ ಸಪೋರ್ಟ್ ಮಾಡಿ ಅಂತ ಹೇಳಿದ್ರೆ ಪಾಲನೆ ಮಾಡಕ್ ರೆಡಿ ಇದ್ದಾರೆ. ಕುಮಾರಣ್ಣ ಏನಾದ್ರು ಹೇಳಿದ್ರೆ ನೀವು ಮಾಡಿ ಸಪೋರ್ಟ್ ಅಂತ ಅನ್ಬಿಟ್ಟು ಖಂಡಿತವಾಗ್ಲೂ ಮಾಡ್ತೀವಿ. ದೇವೇಗೌಡರು ಕುಮಾರಸ್ವಾಮಿ ಅವರು ಏನ್ ಹೇಳ್ತಾರೋ ಅದಕ್ಕೆ ನಾವು ಭದ್ರ ಆಗಿರ್ತೀವಿ ಖಂಡಿತವಾಗ್ಲೂ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು, ರಾಜ್ಯಾಧ್ಯಕ್ಷರು, ನಮ್ಮ ಮಾಜಿ ಮುಖ್ಯಮಂತ್ರಿ ಕುಮಾರಣ್ಣವ್ರು ಏನು ಹೇಳ್ತಾರೆ, ಅವ್ರು ನಮ್ಮ ವರಿಷ್ಠರುಗಳ ತೀರ್ಮಾನ ನಾವು ಬದ್ಧವಾಗಿ, ಕಾರ್ಯಕರ್ತರು ಬದ್ಧವಾಗಿ, ಲೀಡರ್ಗಳೇ ಆಗ್ಬೋದು, ಕಾರ್ಯಕರ್ತರು ಬದ್ಧವಾಗಿರ್ತಾರೆ. ಆ ವಿಚಾರದಲ್ಲಿ ಇವು ಅವರು ಬೆಂಬಲಿತ ಅಭ್ಯರ್ಥಿ ಆಗಿದ್ದು, ಬೆಂಬಲಿತ ಅಭ್ಯರ್ಥಿಯಾಗಿ ಅವರು ಬಿಜೆಪಿ ಸದಸ್ಯರು ಏನು ತಗೊಂಡಿಲ್ಲ. ಈಗಲೂ ಅದು ಹೇಳೋರು ನಮ್ಮ ರಮೇಶ್ ಕೊಟ್ರೆ ಹೇಳ್ದಂಗೆ ನೀವೇನೋ ಮ್ಯಾಥ್ಸ್ ಕೆಮಿಸ್ಟ್ರಿ ಹೇಳ್ತಾ ಇದ್ದೀರಿ. ಇಲ್ಲ, ಒಂದು ನಿಮಿಷ. ಈಗ ಅವರು ನಾನು ಬಿಜೆಪಿ ಬೆಂಬಲಿತ ಅಭ್ಯರ್ಥಿ, ನಮ್ಗೆ ಅಷ್ಟೇ ಅವ್ರು ಹೇಳಿರೋದು. ನಾನು ಬಿಜೆಪಿ ಸದಸ್ಯ ಅಲ್ಲ ಅಂತ ಹೇಳಿರೋದು ಅವರು, ಸರಿನಾ? ಒಂದು ಧರ್ಮ. ಈಗ ಅವರು ಈಗ ಅವ್ರು ಬೆಂಬಲ ಕೊಟ್ಟು ಅವ್ರನ್ನ ಗೆಲ್ಸಿದ್ರಲ್ಲ ಸರಿ. ಇವಾಗ ಬಿಜೆಪಿ ಋಣಮುಕ್ತ ಆಗಬೇಕು ಅಂತಂದ್ರೆ ಅವ್ರು ಬಿಜೆಪಿ ಹೈಕಮಾಂಡ್ ಏನ್ ತೀರ್ಮಾನ ಕೊಡ್ತಾರೆ ಅದಕ್ಕೆ ಪಾಲಿಸಬೇಕು. ಅವರು ಹೈಕಮಾಂಡ್, ನೀವು ಜೆಡಿಎಸ್ ಬಿಜೆಪಿ ಹೈಕಮಾಂಡ್ ತೀರ್ಮಾನಕ್ಕೆ ಅವರು ಮೈತ್ರಿ ಧರ್ಮ ಕಾಂಗ್ರೆಸ್ ಅವ್ರದ್ದು ಮರ್ತರಲ್ಲ 2018ರಲ್ಲಿ 19ರಲ್ಲಿ ಆ ಥರ. ಇವ್ರು ಏನಾರ ಮೈತ್ರಿ ಧರ್ಮ ಮರೆಯಕ್ಕೆ ಹೋದ್ರೆ ಮಂಡ್ಯ ಜಿಲ್ಲೆ ಜನ ಅವ್ರಿಗೂ ಶಾಶ್ವತವಾಗಿ ಮನೆ ಕಳಿಸೋ ಜವಾಬ್ದಾರಿನ ಮಾಡ್ತಾರೆ.